ನಮಸ್ಕಾರ ಎಲ್ರಿಗೂ. ಇವತ್ತು ಭೀಮನವಾಸೆ ಆಗಿರೋದ್ರಿಂದ ನಮ್ಮನೇಲಿ ನಾವು ಕರ್ಗಡಬು ಮಾಡ್ತೀವಿ. ನಾನು ಹೇಗೆ ಮಾಡ್ತೀನಿ ಅಂತ ಇವತ್ತು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಒಂದು ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಒಂದು ಸ್ಪೂನು ತುಂಬ ತುಪ್ಪ ಹಾಕ್ಕೋಬೇಡಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾನು 1.5 ಪಾವು ಚಿರೋಟಿ ರವೆ ತಗೊಂಡಿದ್ದೀನಿ. ಒಂದೂವರೆ ಪಾವು ಚಿರೋಟಿ ರವೆಗೆ 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೋಬೇಕು. ಈಗ ಚೆನ್ನಾಗಿ ಆ ಸಾಟಿ ಹಾಕಿರ್ತೀವಲ್ವ ತುಪ್ಪದ್ದು, ಅದೆಲ್ಲ ಮಿಕ್ಸ್ ಆಗೋ ಥರ ಕಲಸ್ಕೋಬೇಕು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಚೆನ್ನಾಗಿ ನಾದ್ಬಿಟ್ಟು ನೀವು ಹೂರ್ಣ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ನೆಂದಿರುತ್ತೆ. ಇದ್ರ ಮೇಲೆ ಒಂದು ಬಟ್ಟೆ ಒದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚಿಡಿ, ಇಲ್ಲಾಂದ್ರೆ ಅದು ಗಟ್ಟಿ ಆಗ್ಬಿಡುತ್ತೆ. ಈಗ ಹೂರ್ಣಕ್ಕೆ ನಾನು ಕೊಬ್ಬರಿ ಮತ್ತು ಸಕ್ಕರೆ ಹಾಕ್ಕೋತಿದ್ದೀನಿ. ಬೆಲ್ಲ ಕೂಡ ಹಾಕ್ಕೋಬೋದು, ಬಟ್ ಇವತ್ತು ನಾನು ಸಕ್ಕರೆ ಹಾಕ್ಕೋತಿದ್ದೀನಿ. ಇದು ಕೂಡ 1.5 ಪಾವು ಇದೆ ಕೊಬ್ಬರಿ. ಸಕ್ಕರೆ ಇದಕ್ಕೆ 1 ಸಾಕಾಗತ್ತೆ. ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂದ್ಕೊಳ್ಳೋ, ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಸಕ್ಕರೆ ಮಾತ್ರ ಪುಡಿ ಮಾಡ್ಕೋಬೇಕು. ನೀವು ನೋಡ್ಕೊಂಡು ಆ ಸಕ್ಕರೆ ಪುಡಿ ಹಾಕ್ಕೋಬೋದು. ಕೆಲವು ಸತಿ ಸ್ವೀಟ್ ಜಾಸ್ತಿ ಆಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಏಲಕ್ಕಿ ಪುಡಿ ಕೂಡ ಹಾಕ್ಕೋಬೋದು. ಈಗ ನೆಕ್ಸ್ಟ್ ಲಟ್ಸಕ್ಕೆ ಅಕ್ಕಿ ಹಿಟ್ಟು ತೊಗೋಬೇಕು, ಯಾಕೆಂದರೆ ಬಿಟ್ಕೊಳ್ಳಲ್ಲ. ಮೈದಾ ಹಿಟ್ಟಾದರೆ ತುಂಬ ಸ್ಮೂತ್ ಇರತ್ತಲ್ವ, ಸೊ ಅದು ನೀವು ಎಷ್ಟು ಒತ್ತಿದ್ರೂ ಬಿಟ್ಕೊಂಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಅದಕ್ಕೆ ಅಕ್ಕಿ ಹಿಟ್ಟು ಬೆಸ್ಟ್ ಅನಿಸುತ್ತೆ. ಎಷ್ಟು ತೆಳ್ಳಗಾದರೆ ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳಿ. ಸೊ ಈ ಥರ ಮೋಲ್ಡ್ ಸಿಕ್ಕತ್ತಲ್ವ, ಕಡುಬಿನ ಮೋಲ್ಡು, ಅದಕ್ಕೆ ಹಾಕ್ಕೊಂಡು ಈ ಥರ ಕೊಬ್ಬರಿ ಪುಡಿ ಹಾಕಿ ಫೋಲ್ಡ್ ಮಾಡಿಬಿಡಿ. ಗಟ್ಟಿಯಾಗಿ ಒತ್ತಬೇಕು, ಇಲ್ಲಾಂದರೆ ಅದು ಎಣ್ಣೆಗೆ ಹೋಗಿದ ತಕ್ಷಣ ಬಿಟ್ಕೊಂಬಿಡುತ್ತೆ. ಅಷ್ಟು ಮೀಡಿಯಮಲ್ಲೇ ಇಟ್ಕೊಳ್ಳಿ. ಸಾರಿ, ಮೀಡಿಯಮ್ ಫ್ಲೇಮಲ್ಲಿ ಉರಿ. ನೀವು ಫಸ್ಟ್ ಒಬ್ಬೆ ಮಾತ್ರ ಸ್ವಲ್ಪ ಬಿಸಿ ಜಾಸ್ತಿ ಇಟ್ಕೊಂಡು ಕರೆದ್ರೂ ಸರಿ ಹೋಗುತ್ತೆ. ಆಮೇಲೆ ಫುಲ್ಲು ಸಣ್ಣ ಮಾಡ್ಕೊಂಬಿಡಿ ಊರಿನ. ಸೊ ಹೀಗೆ ತಿರುಗಾಕ್ತಾನೆ ಇರಬೇಕು, ಇಲ್ಲಾಂದರೆ ಇದು ಒಂದು ಸೈಡ್ ಮಾತ್ರ ಬೇಯುತ್ತೆ, ಇನ್ನೊಂದು ಸೈಡು ತಿರುಗಾಕಕ್ಕಾಗಲ್ಲ.
ಈ ಕಲರ್ ಬಂದ ತಕ್ಷಣ ತೆಗೆದ್ರೂ ಸಾಕಾಗತ್ತೆ, ಯಾಕೆಂದರೆ ಆ ಬಿಸಿಗೆನೆ ಅದು ಮತ್ತೆ ಕೆಂಪಾಗ್ಬಿಡುತ್ತೆ. ಮತ್ತು ಈಗ ಎಲ್ಲ ಕಡುಬು ಮಾಡಾದ್ಮೇಲೆ ಮಿಕ್ಕಿರತ್ತಲ್ವ ಸೈಡ್ಸಲ್ಲಿ ಹಿಟ್ಟು, ಅದಕ್ಕೆ ಮತ್ತೆ ನೀರು ಹಾಕಿ ತುಂಬಿಸ್ಕೊಂಡು ಈ ಥರ ಕಲಸಿಟ್ಕೊಂಡ್ರೆ ಮತ್ತೆ ನೀವು ಅದನ್ನು ಮಾಡ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.